ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ರ ಡ್ರಾಯಿಡ್ ಕನ್ನಡ. ಸರಿ, ಭಾಳಷ್ಟು ಲೇಟ್ ಮಾಡೋದು ಬೇಡ, ನಿಮ್ಗೆ ಆಲ್ರೆಡಿ ತಮ್ಮನೆ ನೋಡಿ ಶಾಕ್ ಆಗಿರ್ತಾರ. ಎಸ್, ನ್ಯೂ ಪಬ್ಜಿ ಸ್ಟೇಟ್ ಅಂತ, ಸೊ ಈ ಒಂದು ಹೊಸ ಗೇಮ್ ಅತಿ ಶೀಘ್ರದಲ್ಲೇ ಲಾಂಚ್ ಆಗಲಿದೆ. ಬಟ್ ಇಂಡಿಯಾದಲ್ಲೂ ಬರುತ್ತಾ? ಎಸ್, ಭಾಳಷ್ಟು ಸಾಧ್ಯತೆಗಳಿವೆ. ಅದು ಹೇಗೆ ಏನು ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ, ಇನ್ ಕೇಸ್ ನೀವು ಚಾನಲ್ಗೆ ಹೊಸಬರಾಗಿದ್ರೆ, ಇದು ಕನ್ನಡದ ಟೆಕ್ನಾಲಜಿ ಚಾನಲ್. ನಿಮಗೆ ಟೆಕ್ನಾಲಜಿ ಅನ್ಬಾಕ್ಸಿಂಗ್ ಇನ್ಫಾರ್ಮೇಷನ್ ವೀಡಿಯೋಸ್ಗಳು ಸಿಗುತ್ತೆ ಉತ್ತಮ ಕ್ವಾಲಿಟಿಯಲ್ಲಿ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ, ಈಗಲೇ ಕೆಳಗಡೆತಕ್ಕಂಥ ರೆಡ್ ಕ್ರಾಸ್ ಬಟನ್ ಪ್ರೆಸ್ ಮಾಡಿ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ಗೆ ಬರುತ್ತೆ. ಸೊ ಹಾಗೆ ವೀಡಿಯೋಸ್ಗಳು ಇಷ್ಟ ಆಗ್ತಿದ್ರೆ ಮರದೇನೆ ಲೈಕು, ಶೇರ್, ಕಮೆಂಟ್ನ ತಪ್ಪದೇ ಮಾಡಿ. ಮಾಡೋದ ಈ ಒಂದು ವೀಡಿಯೋ ಮತ್ತೆ ಬಾಯ್ತಿ ಭಾಳ ಜನಕ್ಕೆ ರೀಚ್ ಆಗಿ ಹೆಲ್ಪ್ ಆಗುತ್ತೆ, ಹಾಗೆ ನಮಗೆ ಚೋಯ್ಸ್ ಬರುತ್ತೆ. ಬನ್ನಿ ಒಂದು ಮೇನ್ ಮ್ಯಾಟ್ರಿಗೆ ಹೋಗೋಣ. ಎಸ್ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಲಾಸ್ಟ್ ಟೈಮ್ ಬ್ಯಾನ್ ಮಾಡಲಾಯಿತು ಬಿಕಾಸ್ ಆಫ್ ಒಂದು ಟ್ಯಾನ್ಸೆಂಟ್ ಗೇಮ್ನ ಒಂದು ಸಂಬಂಧ ಒಂದು ಕ್ರಾಫ್ಟನ್ ಕಂಪ್ನಿಯಿಂದ. ಸೊ ಬ್ಯಾಟಲ್ ಗ್ರೌಂಡ್ಸ್ ಮತ್ತೆ ಟ್ಯಾನ್ಸೆಂಟ್ ಕಂಪ್ನಿ ಮತ್ತೆ ಒಂದು ಕ್ರಾಫ್ಟನ್ ಅಂತ ಒಂದು ಮೇನ್ ಕಂಪ್ನಿ. ಸೊ ಹಾಗಾಗಿ ಆ ಒಂದು ಚಿಕ್ಕ ಕನೆಕ್ಷನ್ ಒಂದು ಮೊಬೈಲ್ ಗೇಮ್ ಅಪ್ಲಿಕೇಶನ್ಗೆ ಇರೋ ಕಾರಣದಿಂದಾಗಿ ಈ ಒಂದು ಅಪ್ಲಿಕೇಶನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಯಿತು. ಆ್ಯಂಡ್ ಭಾಳಷ್ಟು ರೀಸೆಂಟಾಗಿ ಬಂದು ಭಾಳಷ್ಟು ಮಾತುಕತೆಗಳ ಮುಖಾಂತರ, ಭಾಳಷ್ಟು ವಿಚಾರಗಳ ಮುಖಾಂತರ, ಸೊ ನಾವು ವಾಪಸ್ ಬರ್ತೀವಿ ಅನ್ನೋ ಒಂದು ವಿಶ್ವಾಸದಿಂದ ಪಬ್ಜಿ ಕೂಡ ರೆಡಿ ಆಗಿತ್ತು. ಬಟ್ ಸೊ ಇವಾಗ ಬರ್ತಿರೋ ವಿಚಾರ ಅಂದರೆ, ಈ ಒಂದು ಪಬ್ಜಿ ಟೂ ಅಥವಾ ಸೆಕೆಂಡ್ ಗೇಮ್ ಏನಿದೆ, ಈ ಒಂದು ಪಬ್ಜಿ ಸ್ಟೇಟ್ ಅಂತ ಏನು ಗೇಮ್ ಇದೆ, ಸೊ ಈ ಒಂದು ಗೇಮ್ ಬಂದುಬಿಟ್ಟು ಮೇನ್ಲಿ ಸಪ್ರೇಟಾಗಿ ಕಂಪ್ಲೀಟಾಗಿ ಕ್ರಾಫ್ಟನ್ ಗೇಮ್ ಅವರೇ ಒಂದು ಡೆವಲಪ್ ಮಾಡಿದ, ಹಾಗೆ ಕೂಡ ಈ ಒಂದು ಗೇಮ್ ಬಂದ್ಬಿಟ್ಟು ಮೊಬೈಲ್ನಲ್ಲಿ ಬರ್ತಾ ಇದೆ. ಅದು ಒಂದು ವಿಶೇಷ, ಮೊಬೈಲ್ನಲ್ಲಿ ಬರ್ತಿರೋದ್ರಿಂದ ಇಂಡಿಯಾದಲ್ಲಿ ಬರ್ತಕ್ಕಂತಹ ಭಾಳಷ್ಟು ಸಾಧ್ಯತೆ ಇದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಸೊ ಇನ್ ಕೇಸ್ ಯಾವುದಾದ್ರು ಗೇಮಿಂಗ್ ಕನ್ಸೋಲ್ಸ್ಗಳು ಅಂದರೆ ಇವಾಗ ಒಂದು PS5 ಸೀರೀಸ್ ಆಗಿರ್ಬೋದು ಅಥವಾ ಎಕ್ಸ್ಬಾಕ್ಸ್ ಸೀರೀಸ್, ಅದು ಈ ರೀತಿಯ ಒಂದು ಎಲ್ಲ ರೀತಿಯ ಒಂದು ಪ್ಲಾಟ್ಫಾರ್ಮಲ್ಲಿ ಕೂಡ ಈ ಒಂದು ಪಬ್ಜಿ ಟೂ ಮೊಬೈಲ್ ಅಥವಾ ಪಬ್ಜಿ ಸ್ಟೇಟ್ ಏನಿದೆ, ಈ ಒಂದು ಗೇಮು ಸಿಗುತ್ತೆ. ಸೊ ಅದೇ ಒಂದು ಸ್ಪೆಷಲ್ ವಿಚಾರ. ಸೊ ಹಾಗಾಗಿ ಬಿಕಾಸ್ ಇದು ಕಂಪ್ಲೀಟಾಗಿ ಬಂದ್ಬಿಟ್ಟು ಈ ಒಂದು ಪಬ್ಜಿ ಸ್ಟೇಟ್, ಒಂದು ಪಬ್ಜಿ ಟೂ ಗೇಮ್ ಬಂದ್ಬಿಟ್ಟು ಒಂದು ಕಂಪ್ಲೀಟಾಗಿ ಕ್ರಾಫ್ಟರ್ ಅಂತಹ ಒಂದು ಬ್ರ್ಯಾಂಡ್ ಏನಿದೆ, ಒಂದು ಮೇನ್ ಕಂಪ್ನಿ ಏನಿದೆ, ಒಂದು ಪೇರೆಂಟ್ ಕಂಪ್ನಿ, ಅವರೇ ಒಂದು ಕಂಪ್ಲೀಟಾಗಿ ಇದನ್ನು ರೆಡಿ ಮಾಡೋದ್ರಿಂದ, ಒಂದು ಈ ಒಂದು ಇನ್ಕ್ಲೂಡಿಂಗ್ ಮೊಬೈಲ್ಗೆ ಮಾಡೋದ್ರಿಂದ, ಸೊ 100% ಅನ್ನೋದಕ್ಕಿಂತ ಏನೇ ಬರ್ದೇನೆ ನಾವು 100% ಹೇಳೋಕ್ಕಿಂತ 99.9% ಇಂಡಿಯಾದಲ್ಲಿ ಲಾಂಚ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಏನೇ ಮುಂದೆ ಹೋಗೋ ದಿನಗಳಲ್ಲಿ ಈ ಒಂದು ಗೇಮ್ನ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇರ್ತೀನಿ, ಹಾಗೆ ಬೇರೆ ಎಲ್ಲ ಒಂದು ಟೆಕ್ಕು ಬೇರೆ ಎಲ್ಲ ಒಂದು ಇನ್ಫಾರ್ಮೇಷನ್ಗಳನ್ನ ಈ ಒಂದು ಚಾನಲ್ ಕೊಡ್ತಾ ಇರ್ತೀನಿ. ಸೊ ಫಾಲೋಅಪ್ ಮಾಡ್ತಿರ್ಬೋದು ಫ್ರೀಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗಲೇ. ಸೊ ಇನ್ನು ಈ ಒಂದು ಗೇಮ್ನ ಬಗ್ಗೆ ಮಾತಾಡೋದಾದರೆ, ಈ ಒಂದು ಗೇಮ್ನ ಇರ್ತಕ್ಕಂತಹ ಒಂದು ಮ್ಯಾಪ್ಸ್ ಆಗಿರ್ಬೋದು, ಹೊಸ ಸ್ಕಿನ್ಸ್ಗಳಾಗಿರ್ಬೋದು, ಮತ್ತು ಮೇಜರ್ಲಿ ಹೈ ಗ್ರಾಫಿಕ್ಸ್ನ ಇದರಲ್ಲಿ ಬಳಸಲಾಗಿದೆ. ಏನಕ್ಕೆ ಅಂದರೆ ಒಂದು ತುಂಬ ತುಂಬ ರಿಯಲಿಸ್ಟಿಕ್ ಫೀಲ್ ಇರ್ತಕ್ಕಂತಹ ಒಂದು ಗ್ರಾಫಿಕ್ಸ್ಗಳನ್ನ ಈ ಒಂದು ಗೇಮಲ್ಲಿ ನೀವು ನೋಡ್ಬೋದು. ಇದೊಂದು ಕಂಪ್ಲೀಟ್ ಒಂದು ಈ ಒಂದು ಗೇಮ್ನ ಒಂದು ಹೊಸ ಮಾಹಿತಿ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಅಡ್ವಾನ್ಸ್ಡ್ ಗ್ರಾಫಿಕ್ಸು, ಒಂದು ನ್ಯೂ ಅನಿಮೇಷನ್ಸ್ ಆಗಿರ್ಬೋದು, ಒಂದು ಗ್ರಾಫಿಕ್ಸ್ ಅಂದರೆ ನಿಮಗೆ ಒಂದು ಮುಂಚೆ ಎಲ್ಲ ನೀವೇನು ಶೂಟಿಂಗ್ ಬಳಸ್ತಾ ಇದ್ರಿ, ಸೊ ಅದೆಲ್ಲ ಒಂದು ಡಿಫ್ರೆಂಟ್ ಆಗಿದೆ. ಒಂದು ಫ್ಯೂಚರಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಡಿಸೈನು, ಕಂಪ್ಲೀಟಾಗಿ ಒಂದು ಹೊಸ ರೀತಿಯ ಒಂದು ಫೀಲು ನಿಮಗೆ ಈ ಒಂದು ಪಬ್ಜಿ ಟೂ ಗೇಮಲ್ಲಿ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಲಾರ್ಜೆಸ್ಟ್ ಒಂದು ಮ್ಯಾಪ್ ಕೂಡ ಆ ಒಂದು ಡೆವಲಪ್ ಮಾಡಲಾಗಿದೆ, ಒಂದು ಭಾಳಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಕಿನ್ಸ್ಗಳನ್ನ ಡೆವಲಪ್ ಮಾಡಲಾಗಿ ಅಂತ ಹೇಳಿದೆ. ಸೊ ಇನ್ನೇ ಕಂಪ್ಲೀಟಾಗಿ ಒಂದು ಕ್ರಾಫ್ಟ್ ಅನ್ನೋಂತಹ ಈ ಒಂದು ಕಂಪ್ನಿ ಏನಿದೆ, ಅವ್ರದಿಂದನೇ ಕಂಪ್ಲೀಟಾಗಿ ಅವರೇ ಇದನ್ನು ಕಂಪ್ಲೀಟಾಗಿ ಬಿಲ್ಡ್ ಮಾಡೋಣ ಈ ಒಂದು ಗೇಮು. ಸೊ ಇಂಡಿಯಾದಲ್ಲಿ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ನಿಮ್ಗೆ ಅನಿಸುತ್ತೆ ಈ ಒಂದು ಗೇಮ್ನ ಬಗ್ಗೆ, ಆ್ಯಂಡ್ ಎಷ್ಟು ಖುಷಿಯಾಗಿದ್ರೆ ಈ ಒಂದು ಪಾಸಿಟಿವ್ ವಿಚಾರದ ಬಗ್ಗೆ? ಸೊ ಹೋಪ್ ಫುಲ್ಲಿ ಡೆಫಿನೆಟ್ಲಿ ಆ್ಯಂಡ್ 99.9% ಈ ಒಂದು ಗೇಮ್ ಇಂಡಿಯಾದಲ್ಲಿ ಅತಿ ಶೀಘ್ರದಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಅಪ್ಡೇಟ್ನ ಕೊಡ್ತಾ ಇರ್ತೀನಿ, ಫಾಲೋಅಪ್ ಮಾಡ್ತಾ ಇರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದು ಇರುತ್ತೆ ವಿಡಿಯೋ, ಇನ್ ಕೇಸ್ ಏನಾದರೂ ಕಮೆಂಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಫೀಡ್ಬ್ಯಾಕ್ನ ಕೊಡಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.